ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಹೊಸದುರ್ಗ ತಾಲೂಕಿನ 27 ಶಾಲೆಗಳಿಗೆ 198 ಜೊತೆ ಬೆಂಚ್ ಡೆಸ್ಕ್ ವಿತರಣಾ ಕಾರ್ಯಕ್ರಮವನ್ನು ದಿನಾಂಕ 23/2/2023 ರಂದು ಶ್ರೀ ತೋಟದ ರಾಮಯ್ಯ ಗೌರಮ್ಮ ಬಾಲಿಕಾ ಪ್ರೌಢಶಾಲೆ ಹೊಸದುರ್ಗದಲ್ಲಿ ನಡೆಸಲಾಯಿತು. ग्रामाभिवृद्धि योजने पूज्य परम पूज्य कावंद नम हसदुर्ग तालूक 127 शाले 198 जो बेच डेस्क वितरणा कार्यक्रम इवतना श्री तोटद रामय्य गौरम्म बालिका प्रौढशाल ना कार्यक्रम हमको ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಲ್ ಜಯಪ್ಪನವರು ವಹಿಸಿದ್ದು ಡಿಎಸ್ ಪ್ರದೀಪ್ ಉದ್ಯಮಿಗಳು ಸದ್ಗುರು ಆಯುರ್ವೇದ ಇವರು ಬೆಂಚ್ ಡೆಸ್ಕ್ ಅನ್ನು ವಿತರಿಸಿದರು. ಬರೆ ಪ್ರಾರ್ಥನೆ ಮಾಡುವುದರಿಂದ ಸಮಾಜ ಸುಧಾರಣೆ ಆಗಲ್ಲ, ಸೇವೆ ಮಾಡುವ ಕೈಗಳಿಂದ ಮಾತ್ರವೇ ಸಮಾಜ ಸುಧಾರಣೆ ಆಗಲ್ಲ. ಒಂದೇ ನಾಣ್ಣುಡಿಗೆ ಭಾರತದಾದ್ಯಂತ ಪ್ರಪ್ರಥಮವಾಗಿ ಸೂಟಬಲ್ ಆಗ ಒಂದೇ ಹೆಸರು ಅಂದರೆ ನಮ್ಮ ಕಾವಲು ಶ್ರೀ ಧರ್ಮಸ್ಥಳ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಡೆ. ಇವತ್ತೇನಾದರೂ ಹೊಸದುರ್ಗದಲ್ಲಿ ಸಾಧಾರಣ ಒಂದು 150 ಜನದಿಂದ 200 ಜನ ವರ್ಕ್ ಮಾಡೋಂತ ಸದ್ಗುರು ಆಯುರ್ವೇದ ಸಂಸ್ಥೆ ಇದೆ ಅಂದ್ರೆ ಅದಕ್ಕೆ ಡಿ ವೀರೇಂದ್ರ ಹೆಗ್ಡೆಯವರು ಕಾರಣ. ವೀರೇಂದ್ರ ಹೆಗ್ಡೆಯವರು ಸದ್ಗುರು ಆಯುರ್ವೇದ ಸಂಸ್ಥೆಯು ಇಲ್ಲಿಂದ ಸಂಬಂಧ ಅನ್ನೋದನ್ನು ಹೇಳೋದಾದ್ರೆ 2006 ಮತ್ತು 7 ರಲ್ಲಿ ಒಂದು ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಗೆ 35,000 ರೂಪಾಯಿ ಲೋನಿಗೆ ನಾನು ಕರ್ನಾಟಕ ಬ್ಯಾಂಕಿಗೆ ಅಪ್ಲಿಕೇಶನ್ ಹಾಕ್ತೀನಿ. ಅಪ್ಲಿಕೇಶನ್ ಹಾಕಿದಾಗ ಮ್ಯಾನೇಜರ್ ಹೇಳ್ತಾರೆ ಇದು PMRY ಯೋಜನೆಯಲ್ಲಿ ಬರುತ್ತೆ, ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯಲ್ಲಿ. ಆ ಯೋಜನೆಯಲ್ಲಿ ನೀವು ಫಲಾನುಭವಿ ಆಗಬೇಕು ಅಂದರೆ ರೂಡ್ ಸೆಟ್ನಲ್ಲಿ ನೀವು 15 ದಿನ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮದ ಟ್ರೈನಿಂಗ್ ತಗೋಬೇಕು ಅಂತ ಹೇಳಿದ್ರು. ಲೋನಿಗೂ ಟ್ರೈನಿಂಗಿಗೂ ರೂಡ್ ಸೆಟ್ಗೂ ನಮಗೇನು ಸಂಬಂಧ ಇದೆ ಅಂತ ಗೊತ್ತಿಲ್ಲ. ಅದು ನಮ್ಮ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರ ದೂರದೃಷ್ಟಿಯ ಒಂದು ಸಂಸ್ಥೆ, ರೂರಲ್ ಡೆವಲಪ್ಮೆಂಟ್ ಅಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೆಸರು, ರೂಡ್ ಸಿಟಿ ಅಂತ ಕರಿತೀವಿ. ಓಕೆ, ಏನಪ್ಪ ಅದು ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮ ಅಂದರೆ, ನೀವು ಲೋನಿಗೆ ಅರ್ಜಿ ಹಾಕಿದಾಗ ಆ ಲೋನನ್ನು ನೀವು ಹೇಗೆ ದುಡಿದು ತೀರಿಸಬೇಕು ಅನ್ನೋ ಟ್ರೈನಿಂಗ್ನ ಅಲ್ಲಿ ಕೊಡ್ತಾರೆ. ಆ ಟ್ರೈನಿಂಗನ್ನು ನಾನು 15 ದಿವಸ ಅಟೆಂಡ್ ಮಾಡಿದ್ನಲ್ಲ, ಆ ಟ್ರೈನಿಂಗ್ ಯಾವ ರೀತಿ ಇತ್ತು ಅಂದರೆ ಆ ಟ್ರೈನಿಂಗಿನ ಶಿಸ್ತು, ಆ ಟ್ರೈನಿಂಗಿನ ಸಮಯ ಪರಿಪಾಲನೆ, ಆ ಟ್ರೈನಿಂಗಿನ ದೂರದೃಷ್ಟಿ, ಆ ಟ್ರೈನಿಂಗಲ್ಲಿ ನಿಮ್ಮ ಶಕ್ತಿ ಏನು, ನೀವು ಯಾವ ಮಟ್ಟದ ಉದ್ಯಮನ ಆರಿಸ್ಕೋಬೇಕು, ನಿಮ್ಮ 6 ತಿಂಗಳ ಗುರಿ ಏನು, 1 ವರ್ಷದ ಗುರಿ ಏನು, 3 ವರ್ಷದ ಗುರಿ ಏನು, 5 ವರ್ಷದ ಗುರಿ ಏನು, 10 ವರ್ಷದ ಗುರಿ ಏನು, ಈ ರೀತಿ ಒಂದು ಟೈಮ್ ಟೇಬಲ್ ಮಾಡಿ ಟ್ರೈನಿಂಗ್ ಕೊಡ್ತಾರೆ. 15 ದಿವಸ ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ 12 ವರೆಗೆ ಟೈಮಿಂಗ್ ಮುಗಿಯುತ್ತೆ. ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 12 ಗಂಟೆ ಟ್ರೈನಿಂಗ್ ಮುಗಿಯುತ್ತೆ. ಆ ಟ್ರೈನಿಂಗಲ್ಲಿ ನಾವು 60 ಜನ ಇದ್ವಿ. 60 ಜನದಲ್ಲಿ ಬಂದ ಮೇಲೆ ಅವರವರ ಲೆವೆಲ್ನಲ್ಲಿ ಸಕ್ಸಸ್ಗಳನ್ನ ಕಂಡಿದ್ದಾರೆ. 60 ಜನ ಫೇಲ್ಯೂರ್ ಯಾರೂ ಆಗಿಲ್ಲ. ಆ ಒಂದು ಸಕ್ಸಸ್ಸಿನ ಒಬ್ಬ ವ್ಯಕ್ತಿಯಲ್ಲಿ ನಾನು ಮತ್ತು ಸದ್ಗುರು ಆಯುರ್ವೇದ ಸಂಸ್ಥೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ವ್ಯಕ್ತಿ ತನ್ನ ಯೋಚನೆ ಮಟ್ಟದ ವ್ಯಾಪ್ತಿ ದೊಡ್ಡದಾಗಿರುತ್ತೋ ಆ ವ್ಯಾಪ್ತಿ ಒಳಗೆ ಮಾತ್ರನೇ ಈ ರೀತಿ ಯೋಚನೆಗಳು ಬಳಕೆ ಸಾಧ್ಯ. ಆ ವ್ಯಾಪ್ತಿ ಒಳಗೆ ನಾವು ಗ್ರಾಮಾಂತರ ಮಟ್ಟದಲ್ಲೂ ಈ ಜ್ಞಾನದೀಪ ಧರ್ಮಸ್ಥಳ ಅಂತ ಈಗ ನೋಡಿದ್ರೆ ಯಾವತ್ತು ಜ್ಞಾನ ಕೊಡ್ತಾ ಹೋದ್ರೆ ಆಟೋಮೆಟಿಕ್ ದೇಶ ಬೆಳೀತಾ ಹೋಗುತ್ತೆ.
ಜ್ಞಾನ ಇಲ್ಲಾಂದ್ರೆ ಯಾವ ದೇಶನ ಬೆಳೆಯಕ್ ಸಾಧ್ಯ ಇಲ್ಲ. ಅನೇಕ ಕೆರೆಗಳು, ಅನೇಕ ಸ್ತ್ರೀ ಶಕ್ತಿ ಸಂಘಗಳು, ಆಮೇಲೆ ಈ ತರ ಡೆವಲಪ್ಮೆಂಟ್ ಇದನ್ನ ಇಷ್ಟು ವರ್ಷದಿಂದ ನಾವು ಸರ್ವಿಸ್ ಮಾಡ್ಕೊಂಡಿದ್ದು, ಇಷ್ಟು ವರ್ಷಕ್ಕೆ ಇಷ್ಟು ಗ್ರಾಮಗಳು ಬೆಳೀತವೆ, ಈ ಇಷ್ಟು ಕೆರೆಗಳನ್ನ ಅಭಿವೃದ್ಧಿ ಪಡಿಸಿದ್ರೆ ಆ ಗ್ರಾಮದಲ್ಲಿ ಒಂದು ಫಲವತ್ತತೆ ನಾವು ಕಾಣ್ತೀವಿ ಅನ್ನೋ ದೂರದ ಚಿಂತನೆ ವೀರೇಂದ್ರ ಹೆಗಡೆಗೆ ಬಿಟ್ಟು ಇನ್ಯಾರಿಗೂ ಬರಕ್ ಸಾಧ್ಯನೇ ಇಲ್ಲ. ಅಂತ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ವೀರೇಂದ್ರ ಹೆಗಡೆ. ಶ್ರೀಮತಿ ಗೀತಾ, ಮಾನ್ಯ ಪ್ರಾದೇಶಿಕ ನಿರ್ದೇಶಕರು ಚಿತ್ರದುರ್ಗ, ಇವಿ ಅಜ್ಜಪ್ಪ, ಉಪಾಧ್ಯಕ್ಷರು ಭಾರತೀಯ ಜೈನ್ ಮಿಲನ್ ಬ್ಯಾಂಗ್ಳೂರ್, ಶ್ರೀ ವಿನಯ್ ಕುಮಾರ್, ಮಾನ್ಯ ನಿರ್ದೇಶಕರು ಹಿರಿಯೂರು ಜಿಲ್ಲೆ, ತಿಪ್ಪೇಸ್ವಾಮಿ ಪಿಬಿ ಮುಖ್ಯೋಪಾಧ್ಯಾಯರು, ಶ್ರೀಯುತ ಯೋಗೇಶ್ ಎಂ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು ಹಾಗೂ ಮುಂತಾದ ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಧರ್ಮಸ್ಥಳ ಆ ಹೆಸರು ಕಾಪಾಡ್ಕೊಂಡು ಹೋಗ್ತಿರೋದು ವೀರೇಂದ್ರ ಹೆಗ್ಗಡೆಯವರು. ಒಂದು ಹಳ್ಳಿ ಮಟ್ಟದಲ್ಲಿ ಗ್ರಾಮೀಣ ಅಭಿವೃದ್ಧಿ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಪ್ರತಿ ಹಳ್ಳಿಗಳಿಗೂ ಕುಡಿಯುವ ನೀರಿನೇ, ಕೆರೆಯ ಅಭಿವೃದ್ಧಿ, ಬ್ಯಾಂಕ್ ವ್ಯವಹಾರಕ್ಕೆ ಹೆಣ್ಮಕ್ಳು ತೊಡಸ್ಕೊಂಡಿರೋದು, ಇನ್ನು ಇತರ ಅನೇಕ ಕಾರ್ಯಕ್ರಮಗಳನ್ನು ತೊಡಸ್ಕೊಂಡು ಒಂದು ಸರ್ಕಾರ ಮಾಡುವಂಥ ಕಾರ್ಯಕ್ರಮನ ಅವರು ಸ್ವಂತ ತಾವು ಮತ್ತು ಅವ್ರ ಮನೆ ನಮ್ಮ ಇವರು ಅವ್ರ ಮನೆಯವರು ಮಾತೃಶ್ರೀ ಹೇಮಾವತಿ ಅವರು ಎಷ್ಟು ಇಂಟ್ರೆಸ್ಟ್ ತಗೊಳ್ತಾರೆ ಅಂದರೆ ಅವ್ರ ಯೋಚನೆ ಬರೀ ಬೆಳಗಿನ ಸಾಯಂಕಾಲದಲ್ಲಿ ಅಭಿವೃದ್ಧಿ ಯೋಚನೆ ಮಾತಾಡ್ತಿರ್ತಾರೆ. ಹೆಗ್ಗಡೆಯವರು ಧರ್ಮಸ್ಥಳ, ಅದು ಊರೆಲ್ಲ ಅದೇ ಧರ್ಮ ಐತಿ ಸ್ಥಳ ಐತಿ, ಅದ್ರ ಹೆಸರು ತಕ್ಕಂತೆ ಧರ್ಮಸ್ಥಳ ಆ ಹೆಸರು ಕಾಪಾಡ್ಕೊಂಡು ಹೋಗ್ತಿರೋದು ವೀರೇಂದ್ರ ಹೆಗ್ಗಡೆಯವರು. ಅವರು ಒಂದು ಹಳ್ಳಿ ಮಟ್ಟದಲ್ಲಿ ಗ್ರಾಮೀಣ ಅಭಿವೃದ್ಧಿ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಪ್ರತಿ ಹಳ್ಳಿಗಳಿಗೂ ಕುಡಿಯುವ ನೀರಿನೇ, ಕೆರೆಯ ಅಭಿವೃದ್ಧಿ, ಬ್ಯಾಂಕ್ ವ್ಯವಹಾರಕ್ಕೆ ಹೆಣ್ಮಕ್ಳು ತೊಡಸ್ಕೊಂಡಿರೋದು, ಇನ್ನು ಇತರ ಅನೇಕ ಕಾರ್ಯಕ್ರಮಗಳನ್ನು ತೊಡಸ್ಕೊಂಡು ಒಂದು ಸರ್ಕಾರ ಮಾಡುವಂಥ ಕಾರ್ಯಕ್ರಮನ ಅವರು ಸ್ವಂತ ತಾವು ಮತ್ತು ಅವ್ರ ಮನೆ ಮಾತೃಶ್ರೀ ಹೇಮಾವತಿ ಅವರು ಎಷ್ಟು ಇಂಟ್ರೆಸ್ಟ್ ತಗೊಳ್ತಾರೆ ಅಂದರೆ ಅವ್ರ ಯೋಚನೆ ಬರೀ ಬೆಳಗಿನ ಸಾಯಂಕಾಲದಲ್ಲಿ ಅಭಿವೃದ್ಧಿ ಯೋಚನೆ ಮಾತಾಡ್ತಿರ್ತಾರೆ. ಯಾಕೆಂದರೆ ಆ ಸಂಸ್ಥೆಯಲ್ಲಿ ನಾನು ಅಧ್ಯಕ್ಷನಾಗಿದ್ದಾಗ ಅವರು ಮೀಟಿಂಗ್ ಕರೆದು ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಹೆಂಗೆ ಶಿಸ್ತಿರ್ಬೇಕು ಹೆಂಗಿದ್ದಿರ್ಬೇಕು ಅದೇ ಮೊದಲ ಪಾಠ. ಅವರು ಶಿಸ್ತಿಗೆ ಒಂದು ಭಾಳ ಪ್ರಾಮುಖ್ಯತೆ ಕೊಡ್ತಾರೆ, ಅದೊಂದು ನನಗೆ ಭಾಳ ಖುಷಿ ಆಗುತ್ತೆ. ಟೈಮ್ ಟು ಟೈಮ್ ಆಗಬೇಕು ಅಂತ ಒಂದು ಆಸೆ ಉಂಟು. ಪ್ರತಿ ಅವರಿಗೆ ಜಾತಿ ಭೇದ ಇಲ್ಲ, ಒಂದು ಎತ್ತರ ಸ್ಥಾನಗಳ ಒಂದು ಇದಿಲ್ಲ. ಯಾಕೆಂದ್ರೆ ಅಲ್ಲಿ ಧರ್ಮಸ್ಕೋರು ಯಾರು ಏನು ಅಂತ ಧರ್ಮ ಜಾತಿ ಪಾತಿ ಏನು ನೋಡೋದಿಲ್ಲ. ಯಾಕೆಂದ್ರೆ ಅಲ್ಲಿ ಇರೋದು ಮಂಜುನಾಥ ಸ್ವಾಮಿ ಹೆಗ್ಗಡೆ ಜೈನ್ಸ್ ಆಗ್ಬೋದು, ಪೂಜೆ ಮಾಡೋ ಬ್ರಾಹ್ಮಣರು, ಈ ಥರ ನಾನಾ ಜಾತಿಗಳು ಕೂಡಿದ ಒಂದು ಸ್ಥಳ ಧರ್ಮಸ್ಥಳ. ಇದು ಒಂದು ವಿಶೇಷ ನಮ್ಮ ಕರ್ನಾಟಕದಲ್ಲಿ. ಮೊದಲಾಗಿ ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾ ನಮ್ಮೆಲ್ಲರ ಪ್ರೇರಣಾ ಶಕ್ತಿ ಸ್ಫೂರ್ತಿದಾತರು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಡಾಕ್ಟರ್ ಹೇಮಾವತಿ ಹೆಗ್ಗಡೆಯವರ ಆಶೀರ್ವಾದವನ್ನು ಹೇಳ್ತಾ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಯೋಚನೆ ಮಾಡ್ತಾರೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿದ ತಕ್ಷಣ ಸಂಘ ಸಂಘ ಅಂತ ಹೇಳಿದ ತಕ್ಷಣ ಅಲ್ಲಿ ಸಾಲ ಕೊಡ್ತಾರೆ ಅನ್ನುವಂಥದ್ದು ಒಂದು ಅಚ್ಚು ಎಲ್ಲರ ಮನಸ್ಸಲ್ಲಿ ಇದೆ. ಆದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಮಾಜದ ಪರಿವರ್ತನೆಗಾಗಿ ಹಾಕಿಕೊಂಡ ಹಲವಾರು ಕಾರ್ಯಕ್ರಮಗಳಲ್ಲಿ ಒಂದು ಮೊದಲ ಕಾರ್ಯಕ್ರಮ ಧರ್ಮಸ್ಥಳ ಸ್ವಸಹಾಯ ಸಂಘ ಅಂತ. ಯಾಕೆ ಅಂತ ಹೇಳಿದ್ರೆ ಸಮಾಜದ ಪರಿವರ್ತನೆ ಆಗ್ಬೇಕು ಹೇಳಿದ್ರೆ ಸಾತ್ವಿಕ ಸಂಘಟನೆ ಹುಟ್ಟಿಕೊಳ್ಬೇಕಾಗುತ್ತೆ. ಸಾತ್ವಿಕ ಜನರನ್ನು ಒಳಗೊಂಡಂತಹ ಪುಟ್ಟ ಪುಟ್ಟ ಸಂಘಗಳನ್ನು ಕಟ್ಟಿದ್ರೆ ಅವರ ಮನಸ್ಸಿಗೆ ಸಮಾಜದ ಪರಿವರ್ತನೆಯ ಬೀಜವನ್ನು ಬಿತ್ತಿದಾಗ ಅವರೆಲ್ಲರೂ ಇದರ ಚಿಂತನೆಯನ್ನು ಮಾಡ್ತಾರೆ ಅನ್ನುವ ದೃಷ್ಟಿಯಲ್ಲಿ ಮೊದಲ ಹಂತದಲ್ಲಿ ಸ್ವಸಹಾಯ ಸಂಘಗಳ ರಚನೆ ಮತ್ತು ಕರ್ನಾಟಕ ರಾಜ್ಯದಾದ್ಯಂತ 25,000 ಹಳ್ಳಿಗಳಲ್ಲಿ 630,000 ಸ್ವಸಹಾಯ ಸಂಘಗಳ ಮೂಲಕ 54,00,000 ಜನರನ್ನು ಒಗ್ಗೂಡಿಸುವಂತಹ ಒಂದು ದೊಡ್ಡ ಕೆಲಸ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಆಗಿದೆ. ಮಕ್ಕಳಿಗೆ ಪ್ರಮುಖವಾಗಿ ಮೂಲಭೂತ ಸೌಕರ್ಯಗಳನ್ನು ನಾವು ಕೊಡ್ತೀವಿ. ಇದು ಬಹಳ ಇಂಪಾರ್ಟೆಂಟ್. ಶಿಕ್ಷಣದ ಒಂದು ಸಾರ್ವತ್ರೀಕರಣ ಆಗಬೇಕು, ಬದಲಾವಣೆ ಆಗಬೇಕು. ಎಲ್ಲ ಶಿಕ್ಷಣದಿಂದ ಮಾತ್ರ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಸರ್ಕಾರಿ ಶಾಲೆಗೆ ಅನುದಾನಿತ ಶಾಲೆಗೆ ಬರುವಂಥ ವಿದ್ಯಾರ್ಥಿಗಳು, ಬಡವರು, ಕೂಲಿ ಕಾರ್ಮಿಕರ ಮಕ್ಕಳು, ಶ್ರಮಿಕರ ಮಕ್ಕಳು, ಮಧ್ಯಮ ವರ್ಗದವ್ರ ಮಕ್ಕಳೇ ಬರೋದು. ಹಾಗಾಗಿ ಈ ರೀತಿ ಒಂದು ಮೂಲಭೂತ ಸೌಕರ್ಯಗಳನ್ನು ನಾವು ಕಲ್ಪಿಸಿದರೆ ಖಂಡಿತವಾಗೂ ಆ ಮಕ್ಕಳು ಮುಂದೆ
ವಿದ್ಯಾಭ್ಯಾಸ ಮಾಡಿ ಅವರು ಜೀವನ ರೂಪಿಸಿಕೊಂಡಂತ ಅನುಕೂಲ ಆಗ್ತದೆ ಇದು ತುಂಬಾ ಒಂದು ಒಳ್ಳೆ ಕಾರ್ಯಕ್ರಮ ಈ ಕಾರ್ಯಕ್ರಮ 2002 ರಿಂದ ನನಗೆ ಪರಿಚಯ ನಾನು ಬಿಆರ್ಸಿ ಕೋಆರ್ಡಿನೇಟರ್ ಆಗಿದ್ದ ತರೀಕೆರೆಯಲ್ಲಿ ಬಹಳಷ್ಟು ಶಾಲೆಗಳಿಗೆ ಜಯಂತ ಅಂತ ಇತ್ತು ಅವರ ಮುಖಾಂತರ ಎಲ್ಲ ಪಾಠೋಪಕರಣಗಳನ್ನು ಕೊಡಿಸಿದ್ರು ಗ್ಲೋಬು ಚಾರ್ಟ್ಸು ಅವಾಗಲೇ ತುಂಬ ಕೊಡಿಸಿದ್ವಿ ಅವಾಗಿಂದಲೂ ಈ ಸಂಸ್ಥೆಯ ಪರಿಚಯ ಆದರೆ ನಾನು ಸೊಕ್ಕೆ ಹೈಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿದ್ದಾಗ ನಮ್ಮದು ಒಂದು ಆಡಿಟೋರಿಯಂ ಮಾಡಿದ್ವಿ ಆ ಆಡಿಟೋರಿಯಂಗೆ ಅನುದಾನವನ್ನು ಪಡ್ಕೊಂಡಿದ್ವಿ ಸಂಸ್ಥೆ ಅವರಿಗೆ ನಮ್ದೆಲ್ಲ ಪ್ರೋಗ್ರೆಸ್ ಕೊಟ್ವಿ ನಮಗೆ ಯಾವುದೇ ರೀತಿಯಲ್ಲಿ ತಪ್ಪಿಸಂಗಿಲ್ಲ ಏನು ಪ್ಲೇಸ್ ಮಾಡೋಂಗಿಲ್ಲ ಆರಾಮಾಗಿ ಇಷ್ಟು ಪರ್ಸೆಂಟ್ ಅಂತ ಅವರಿಗೆ ಅದು ನಮಗೆ ಅನುದಾನವನ್ನು ಕೊಟ್ಟರು ನಾವು ಕಾರ್ಯಕ್ರಮಕ್ಕೆ ಕರೆದ್ವಿ ನಮ್ಮ ಜಯಂತ್ ಅವರು ಬಂದಿದ್ವಿ ನಾವು ಫಂಕ್ಷನ್ನಿಗೆ ಜೊತೆಗೆ ಸ್ವಾಸ್ಥ್ಯ ಸಂಕಲ್ಪ ಯೋಜನೆಯಲ್ಲಿ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಕಾಲೇಜುಗಳಲ್ಲಿ ಹೋಗಿ ಮಕ್ಕಳಿಗೆಲ್ಲ ಕಾರ್ಯಕ್ರಮವನ್ನು ಕೊಟ್ಟಿದ್ದೀನಿ ಆ ಒಂದು ಸಂಪರ್ಕ ಅದೇ ರೀತಿ ಬೆಳೆದಂತೆ ನಾನು ಹೊಸದುರ್ಗಕ್ಕೆ ಬಂದಾಗ ಇಲ್ಲಿ ನಾವು ಒಂದು ಜೂನಿಯರ್ ಕಾಲೇಜಲ್ಲಿ ಶೌಚಾಲಯ ಸಮಸ್ಯೆ ಇತ್ತು ಶೌಚಾಲಯಕ್ಕೆ ನಮಗೆ ಒಂದು ಸ್ವಲ್ಪ ಅನುದಾನವನ್ನು ಕೊಡಬೇಕಂತ ಕೇಳಿಕೊಂಡ್ವಿ ಖಂಡಿತವಾಗೂ ಪ್ಲಾನ್ ಎಸ್ಟಿಮೇಷನ್ ಮಾಡಿ ನಾವು ಫೌಂಡೇಶನ್ ಮಾಡಿದ್ವಿ ಶೌಚಾಲಯಕ್ಕೂ ಸಹ ಅನುದಾನವನ್ನು ಕೊಟ್ಟು ಇದೊಂದು ಭಾಳ ಇಂಪಾರ್ಟೆಂಟು ಅನುದಾನಿತ ಶಾಲೆಗಳಲ್ಲಿ ಶೌಚಾಲಯಗಳು ಸರಿಯಾದ ರೀತಿಯಲ್ಲಿ ಇಲ್ಲ ಹಿಂದೆ ಯಾವುದೋ 20 ವರ್ಷ 30 ವರ್ಷದಿಂದ ಕಟ್ಟಿದ್ದಾರೆ ಸರಿಯಾದ ರೀತಿ ನಿರ್ವಹಣೆ ಇಲ್ಲ ಹಾಗಾಗಿ ನಮ್ಮ ಈ ಯೋಜನೆಯಲ್ಲಿ ತುಂಬ ಪ್ರಾವಿಷನ್ ಇದೆ ಒಂದು ನೀವು ಇಷ್ಟು ಪರ್ಸೆಂಟ್ ಅಂತ ಹಾಕ್ಕೊಂಡ್ರೆ ಸೊ ಪ್ಲಾನ್ ಎಸ್ಟಿಮೇಷನ್ ಮಾಡಿ ಫೌಂಡೇಶನ್ ಮಾಡಿ ಕೇಳಿಕೊಂಡ್ರೆ ಶೌಚಾಲಯಕ್ಕೂ ಸಹ ಅನುದಾನವನ್ನು ಕೊಡ್ತಾರೆ ಹಾಗಾಗಿ ಯಾವ ಶಾಲೆಗಳಿಲ್ಲ ಸೊ ದಯವಿಟ್ಟು ನೀವು ಶೌಚಾಲಯಗಳನ್ನು ಅಂದರೆ ಎಲ್ಲ ಪೂರ್ತಿ ಕಟ್ಸ್ಕೊಡೋದಿಲ್ಲ ಸೊ ನಿಮ್ಮದು ಒಂದು ಇಷ್ಟು ಪರ್ಸೆಂಟೇಜ್ ಅಂತ ನೀವು ಹಾಕ್ಕೊಂಡ್ರೆ ಉಳಿದ ಅನುದಾನವನ್ನು ಈ ಒಂದು ಯೋಜನೆ ಅಡಿಯಲ್ಲಿ ಕೊಡ್ತಾರೆ ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ